2020 ವರ್ಲ್ಡ್ ಕಪ್ 2024 ಸಂಜು ಮತ್ತು ಚಹಲ್ ಔಟ್. ವಿಶ್ವಕಪ್ಗೆ ಟೀಮ್ ಇಂಡಿಯಾ ತಂಡದಲ್ಲಿ ಆಡುವ 11 ಜನರ ಆಟಗಾರರ ವಿವರ ಹೀಗಿದೆ. 2020 ವರ್ಲ್ಡ್ ಕಪ್ 2024 ಜೂನ್ 5 ಐರ್ಲೆಂಡ್ ವಿರುದ್ಧ ಪಂದ್ಯದೊಂದಿಗೆ ಭಾರತ ತಂಡ ಅಭಿಯಾನವನ್ನು ಆರಂಭಿಸಲಿದೆ. ಜೂನ್ 9 ಪಾಕಿಸ್ತಾನ ವಿರುದ್ಧ ಮೆಗಾ ಪಂದ್ಯ ನಡೆಯಲಿದೆ. ಆದರೆ ಈ ಪಂದ್ಯಗಳಿಗೆ ಭಾರತ ಪ್ಲೇಯಿಂಗ್ 11 ಬಗ್ಗೆ ಚರ್ಚೆಗಳು ನಡೆಯುತ್ತಿದೆ. ಬಾಂಗ್ಲಾದೇಶ ವಿರುದ್ಧದ 2020 ವಿಶ್ವಕಪ್ ಅಭ್ಯಾಸ ಪಂದ್ಯದಲ್ಲಿ ಭಾರತ ತಂಡ ಗೆಲುವು ಸಾಧಿಸಿದೆ. ಅಭ್ಯಾಸ ಪಂದ್ಯದಲ್ಲಿ ಟೀಮ್ ಇಂಡಿಯಾ 60 ದೊಡ್ಡ ಅಂತರದಿಂದ ಬಾಂಗ್ಲಾ ತಂಡವನ್ನು ಸೋಲಿಸಿತು. ಟೀಮ್ ಇಂಡಿಯಾ ಆಟಗಾರರು ಬ್ಯಾಟಿಂಗ್ ಮತ್ತು ಬೌಲಿಂಗ್ನ ಎಲ್ಲಾ ವಿಭಾಗದಲ್ಲೂ ಉತ್ತಮ ಪ್ರದರ್ಶನ ನೀಡಿದರು. ಭಾರತ ತಂಡ ಒಟ್ಟು 15 ಆಟಗಾರರೊಂದಿಗೆ 2020 ವಿಶ್ವಕಪ್ ಆಡಲು ತೆರಳಿದೆ. ಅಭ್ಯಾಸ ಪಂದ್ಯಗಳಲ್ಲಿ ಹಲವಾರು ಬ್ಯಾಟ್ಸ್ಮನ್ ಬೌಲರ್ಗಳು ಕಣಕ್ಕಿಳಿಸಲಾಗಿದೆ. ಮುಖ್ಯ ಹಂತದ ಪಂದ್ಯಗಳಲ್ಲಿ ಭಾರತ ಅತ್ಯುತ್ತಮ 11 ಹೇಗಿರುತ್ತದೆ ಎಂಬ ಕುತೂಹಲ ಕ್ರಿಕೆಟ್ ಪ್ರೇಮಿಗಳಲ್ಲಿದೆ. ಹಾಗಿದ್ದರೆ ಯಾವ ಆಟಗಾರರು ಅಂತಿಮ ಪ್ಲೇಯಿಂಗ್ 11 ತಂಡದಲ್ಲಿ ಇರಲಿದ್ದಾರೆ ಎಂದು ನೋಡೋಣ. ಮೊದಲಿಗೆ ಆರಂಭಿಕರಾಗಿ ಯಶಸ್ವಿ ಜೈಶ್ವಾಲ್ ಮತ್ತು ನಾಯಕ ರೋಹಿತ್ ಶರ್ಮಾ ಕಣಕ್ಕಿಳಿಯಬಹುದು. ಒನ್ ಡೌನ್ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಮಾಡಲಿದ್ದು ಕೊಹ್ಲಿ ತಂಡಕ್ಕೆ ದೊಡ್ಡ ಶಕ್ತಿಯಾಗಿದ್ದಾರೆ. ಬಳಿಕ 4 ಆಟಗಾರರಾಗಿ ಸೂರ್ಯಕುಮಾರ್ ಯಾದವ್ ಬ್ಯಾಟ್ ಮಾಡಲಿದ್ದಾರೆ. ಬಳಿಕ ವಿಕೆಟ್ ಕೀಪರ್ ರಿಷಭ್ ಪಂತ್ ಆಡಲಿದ್ದಾರೆ. ಆನಂತರ ಫಿನಿಷರ್ ಪಾತ್ರದಲ್ಲಿ ಹಾರ್ದಿಕ್ ಪಾಂಡ್ಯ ಆಡಬಹುದು. ನಂತರ ರವೀಂದ್ರ ಜಡೇಜಾ ಮತ್ತು ಶಿವಂ ದೂಬೆ ಆಲ್ರೌಂಡರ್ಗಳಾಗಿ ತಂಡದಲ್ಲಿರಬಹುದು. ಆದರೆ ಶಿವಂ ದೂಬೆ ಮತ್ತು ಹಾರ್ದಿಕ್ ಇಬ್ಬರಲ್ಲಿ ಒಬ್ಬರು ಆಡಬಹುದು. ಹಾಗಾದರೆ ಪಾಂಡ್ಯ ಆಡುವುದು ಬಹುತೇಕ ಖಚಿತ ಎನ್ನಬಹುದು. ಇನ್ನು ಕುಲ್ದೀಪ್ ಯಾದವ್ ಸ್ಪಿನ್ನರ್ ಆಗಿ ಆಡುವ ಸಾಧ್ಯತೆ ಹೆಚ್ಚಿದೆ. ಇನ್ನು ವೇಗಿಗಳಾಗಿ ಜಸ್ಟಿಸ್ ಬೂಮ್ರಾ, ಮೊಹಮ್ಮದ್ ಸಿರಾಜ್ ಆಡುವುದು ಖಚಿತ ಎನ್ನಲಾಗಿದೆ. ಒಂದು ವೇಳೆ ಸಿರಾಜ್ ಬದಲಿಗೆ ಹರ್ಷದೀಪ್ ಸಿಂಗ್ ಆಡಬಹುದು. ಇನ್ನು ಬೌಲಿಂಗ್ ವಿಭಾಗವನ್ನು ಜಸ್ಟಿಸ್ ಬೂಮ್ರಾ ಮುನ್ನಡೆಸಲಿದ್ದಾರೆ. ಹಾರ್ದಿಕ್ ಪಾಂಡ್ಯ ಉಪನಾಯಕರಾಗಿದ್ದಾರೆ. ಇನ್ನು 2020 ವಿಶ್ವಕಪ್ಗೆ ಭಾರತದ 11 ಆಟಗಾರರನ್ನು ನೋಡುವುದಾದರೆ ರೋಹಿತ್ ಶರ್ಮಾ ನಾಯಕ, ಯಶಸ್ವಿ ಜೈಶ್ವಾಲ್, ವಿರಾಟ್ ಕೊಹ್ಲಿ, ಸೂರ್ಯಕುಮಾರ್ ಯಾದವ್, ರಿಷಭ್ ಪಂತ್ ವಿಕೆಟ್ ಕೀಪರ್, ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ಶಿವಂ ದೂಬೆ, ಕುಲ್ದೀಪ್ ಯಾದವ್ ಅಥವಾ ಯುಜೇಂದ್ರ ಚಹಲ್, ಜಸ್ಟಿಸ್ ಬೂಮ್ರಾ, ಮೊಹಮ್ಮದ್ ಸಿರಾಜ್. ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಈ 11 ಆಟಗಾರರ ಪಟ್ಟಿ ಹೇಗಿದೆ ಎಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಈ ಬಾರಿ ವಿಶ್ವಕಪ್ಪನ್ನು ಯಾವ ತಂಡ ಗೆಲ್ಲಬಹುದೆಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಶ್ರೀರಾಮ್.